ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಎಲ್ಲದಕ್ಕೂ ನಾನೇ ಕಾರಣ ಅಂತ ಅವ್ರ ಅಮ್ಮ ನನಗ್ ಬೈತಾವ್ರ. ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗ್ ಗೊತ್ತಾಗ್ತಿಲ್ಲ. ಏನು ತಪ್ಪು ಮಾಡಿದೆ? ತಪ್ಪೆ ತಸ್ತಿ ಸ್ಥಾನದಲ್ಲ ನಿಂತ್ಕೊಂಡ್ಬಿಟ್ಟೆ. ಬೇಜಾರ್ ಮಾಡ್ಕೋಬೇಡ ಮೈನಾ, ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಮೊನ್ನೆವರೆಗೂ ಅವ್ರ ನಿನ್ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿದ್ರಲ್ಲ. ಅಲ್ಲ ಮೈನಾ, ಮೊನ್ನೆ ಹಬ್ಬಕ್ಕೆ ಹೋಗಿದ್ದೆ, ಆಂಟಿ ಚೆನ್ನಾಗ್ ಮಾತಾಡ್ಸಿದ್ರು, ಚೆನ್ನಾಗ್ ನೋಡ್ಕೊಂಡ್ರು ಅಂತ ನೀನೆ ಹೇಳ್ದೆ ತಾನೆ? ಹೌದು, ಅವತ್ತೆಲ್ಲ ನನ್ ಜೊತೆ ಚೆನ್ನಾಗಿ ಮಾತಾಡಿದ್ರು, ನನ್ ಜೊತೆ ಅವ್ರು ಚೆನ್ನಾಗಿದ್ರು. ಆದ್ರೆ ಇವತ್ತು ನನ್ ಬಗ್ಗೆ ಮತ್ತೆ ಯಾಕೆ ತಪ್ಪು ತಿಳ್ಕೊಂಡ್ರು ಅಂತ ನನಗ್ ಗೊತ್ತಾಗ್ತಿಲ್ಲ. ದೇವ್ರಿಗೆ, ನಮ್ಮೆಲ್ಲ ಅದೇನ್ ಕೋಪನ ಏನೋ ಗೊತ್ತಿಲ್ಲ. ಒಬ್ರಾದ್ಮೇಲೆ ಒಬ್ರಿಗೆ ಕಷ್ಟಗಳು ಸಾಲ್ ಸಾಲಾಗಿ ಬರ್ತಾನೆ ಇದೆ. ಆ ದೇವ್ರು ನಮ್ ನಾಲ್ಕ್ ಜನಕ್ಕೆ ಕಷ್ಟ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಅಯ್ಯೋ, ಕೃಷ್ಣವೇಣಿ ಇನ್ನು ಬಂದಿಲ್ಲ. ಅವಳೇನ್ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ. ಅವಳು ಹೇಳ್ಕೊತಾನೂ ಇಲ್ಲ. ಹಲೋ, ಹಲೋ ಸರ್, ಎಲ್ಲಿಗೆ ಬರ್ಬೇಕು? ನೀವು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ. ಒಳಗಡೆ ಬನ್ನಿ ಮೇಡಮ್. ಒಳಗಡೆನಾ? ಸರಿ ಆಯ್ತು. ನಾನೇ ನಿಮ್ಗೆ ನಿನ್ನೆ ಫೋನಲ್ಲಿ ಮಾತಾಡಿದ ವ್ಯಕ್ತಿ. ಹಾಗೆ ಇಲ್ಲಿ ಬರೋದಕ್ಕೆ ಅಡ್ರೆಸ್ ಕಳಿಸಿದ್ನಲ್ಲ, ಆ ವ್ಯಕ್ತಿ ಕೂಡ ನಾನೇ. ಹಾಗೆ ನಿಮ್ಗೆ ಸಾಲ ಕೊಟ್ಟ ವ್ಯಕ್ತಿ ಕೂಡ ನಾನೇ. ನಮಸ್ತೆ ಸರ್. ಸರ್ ನೋಡಿ, ನಾನು ಡ್ಯೂ ಅಮೌಂಟ್ ನ ಪೇ ಮಾಡಿದ್ದೀನಿ, ಆದ್ರೂ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಓಕೆ ಓಕೆ, ಬನ್ನಿ, ಪರವಾಗಿಲ್ಲ, ಒಂದ್ ಕಾಫಿ ಕುಡಿತಾ ಮಾತಾಡೋಣ. ಇಲ್ಲ ಸರ್, ನನ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ, ದಯವಿಟ್ಟು ನೀವು ಫಸ್ಟ್ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ. ಅಯ್ಯೋ, ಬನ್ನಿ ಮೇಡಮ್, ಬನ್ನಿ, ಒಂದು ಕಾಫಿ ಕುಡಿತಾ ಮಾತಾಡೋಣ. ಬನ್ನಿ, ಬ್ಯಾಗ್ ಕೊಡಿ, ಇಲ್ಲಿ ಬನ್ನಿ, ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತಾ ಮಾತಾಡೋಣ, ಬನ್ನಿ. ನಮ್ಮ ಕಸ್ಟಮರ್ ಬೇರೆ, ನೀವು ಕಾಫಿ ತಗೊಂಡಿಲ್ಲ ಅಂದ್ರೆ ಹೆಂಗೆ? ನನ್ನೇನು ತಪ್ಪಾಗಿ ತಿಳ್ಕೊಬೇಡಿ, ನಾನೇನು ಪರ್ಸನಲ್ ವಿಚಾರಗಳನ್ನೆಲ್ಲ ಏನು ಮಾತಾಡಲ್ಲ, ಲೋನ್ ವಿಚಾರವಾಗಿ ಮಾತಾಡೋಣ. ಸರ್, ಒಂದ್ಸಲ ನಾನು ಪೇ ಮಾಡಿರೋ ಡೀಟೇಲ್ಸ್ ನೋಡಿ. ಅಯ್ಯೋ ಬನ್ನಿ, ಹತ್ರ ಬಂದು ತೋರಿಸಿದ್ರೆ ಏನಾಗಲ್ಲ, ಬನ್ನಿ ಸರ್, ನೋಡಿ. ಅಯ್ಯೋ, ನೀವು ಪೇ ಮಾಡಿದ್ದೀರಾ? ನಿಮ್ಮ ಹೆಸರಿನವರೇ, ನಮ್ಮಲ್ಲೊಂದಿಬ್ರು ಲೋನ್ ತಗೊಂಡಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗಿರೋದನ್ನ ನಿಮ್ಮ ಮೇಲೆ ಆಕ್ಷನ್ ತಗೊಂಡ್ಬಿಟ್ಟಿದ್ದಾರೆ. ಸಾರಿ ಮೇಡಮ್. ಅದ್ ಹೇಗ್ ಸರ್ ಇಷ್ಟ ಈಸಿಯಾಗಿ ಸಾರಿ ಅನ್ಬಿಟ್ರಿ ನೀವು?
ಸರಿ, ನಿಮ್ಮಿಂದ ಮಿಸ್ಟೇಕ್ ಆಗಿದೆ. ಆದ್ರೆ ಮೊದಲು ನೀವು ನನಗೆ ಫೋನ್ ಮಾಡ್ಬೇಕು ತಾನೆ? ಅದ್ ಹೇಗೆ ನೀವು ನನ್ನ ತಂದೆ ಅವ್ರಿಗೆ ಫ್ರಾಡ್ ಅಂತ ನನ್ನ ಫೋಟೋ ಮೇಲೆ ಬರೆದು ಕಳಿಸ್ತೀರಾ? ಅದ್ರ ಪರಿಣಾಮ ಏನಾಗ್ತಿತ್ತು ಅಂತ ನಿಮಗೆ ಗೊತ್ತಾ? ಒಂದ್ ವೇಳೆ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ನೀವ್ ನಮ್ಮಅಪ್ಪನ್ನ ವಾಪಸ್ ಕರ್ಕೊಂಡ್ ಬರ್ತಿದ್ರಾ ಸರ್? ಐನೋ ಐನೋ, ನಮ್ಮಿಂದ ತಪ್ಪಾಗಿದೆ. ಐ ಆಮ್ ಸೋ ಸಾರಿ. ಬರೀ ತಪ್ಪಲ್ಲ ಸರ್, ದೊಡ್ಡ ತಪ್ಪೇ ಆಗಿದೆ. ನಾನೇನಾದ್ರೂ ಲೋನ್ ಪೇ ಮಾಡಿಲ್ಲ ಅಂದ್ರೆ ಅವಾಗ ಕೇಳಿ, ಅದನ್ನ ಬಿಟ್ಟು ಇದೇ ಕೊನೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆ ಓಕೆ, ನಮ್ಮಿಂದ ಆಗಿರೋ ಒಂದು ತಪ್ಪಿಗೆ ನಮ್ ಕಡೆಯಿಂದ ಒಂದು ಆಫರ್ ಕೊಡ್ತೀನಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇಲ್ಲ ಸರ್, ನನಗೆ ಯಾವ ಆಫರು ಬೇಡ. ಆಯ್ತು ಆಯ್ತು, ಸ್ವಲ್ಪ ಸಮಾಧಾನದಿಂದ ಕೂತ್ಕೊಂಡು ಕೇಳಿ, ನಾನು ಏನ್ ಆಫರ್ ಕೊಡ್ತಾ ಇದ್ದೀನಿ ಅಂತ. ಏನು? ಈ ಆಫರ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ ಸಾಲ ಮನ್ನಾ ಆಗುತ್ತೆ. ಏನು? ಹೌದು, ನೀವು ಆಫರ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಿಮ್ ಸಾಲ ಮನ್ನಾ ಆಗುತ್ತೆ ಅಂದೆ. ಏನ್ ಆಫರು? ಸಿಂಪಲ್, ನೀವು ನನ್ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಣ್ಣು ಮಕ್ಕಳು ಅಂತಂದ್ರೆ ಏನೋ ಅನ್ಕೊಂಡಿದ್ಯಾ? ನಮಗ್ ಕಷ್ಟ ಇದೆ ಅಂತ ಕಷ್ಟಪಟ್ಟು ಒಂಟಿಯಾಗಿ ಜೀವನ ಮಾಡ್ತಿದೀವಿ ಅಂದ್ ಮಾತ್ರಕ್ಕೆ ನೀನ್ ಕರೆದ ತಕ್ಷಣ ಬರ್ತಾರೆ ಅಂತ ಅನ್ಕೊಂಡಿದ್ಯಾ? ನಮಗೆ ಬಡತನ ಇರ್ಬೋದು, ಆದ್ರೆ ಹೀಗೆ ಬದುಕ್ಬೇಕು ಅನ್ನೋ ಬಂಡತನ ಇದೆ. ಹೇಗ್ ಹೇಗೋ ಬದುಕೋ ಹಾಗಿದ್ದಿದ್ರೆ ನಿನ್ನ ಹತ್ರ ಯಾಕೋ ಬಂದು ನಾನು ಸಾಲಕ್ಕೆ ಕೈ ಚಾಚ್ತಾ ಇದ್ದೆ. ನೋಡು, ಸುತ್ತಮುತ್ತ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ನಿನ್ ಮರ್ಯಾದೆ ಹೋಗುತ್ತೆ ಅಂತಲ್ಲ, ನನ್ನ ಮಾನ ಹೋಗ್ಬಾರ್ದು ಅಂತ. ಇದೇ ಕೊನೆ, ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ಹಲ್ಲು ಹಲ್ಲು ಉದುರಿಸ್ಬಿಡ್ತೀನಿ. ಇದೇ ಕೊನೆ. ಕಂಡೋರ್ ಮನೆ ಹೆಣ್ಮಕ್ಳು ಅಂದ್ರೆ ನಿಮಗೆ ಹಗುರ ಆಗೋಗಿದೆ ಅಲ್ವಾ? ಕಷ್ಟಪಟ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋ. ನನಗೆ ಎಲ್ಲರ ಮುಂದೆ ಇಷ್ಟೊಂದು ಅವಮಾನ ಮಾಡಿ ಹೋದಲ್ಲ, ನಿನ್ನೇನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು.